ಎಲ್ರಿಗೂ ನಮಸ್ಕಾರ. ಇಂದು ಅಂತಾರಾಷ್ಟ್ರೀಯ 7ನೇ ವಿಶ್ವಯೋಗ ದಿನಾಚರಣೆಗೆ ತಮಗೆಲ್ಲರಿಗೂ ಸ್ವಾಗತವನ್ನು ಕೋರ್ತೇನೆ. ಸುಮಾರು ಒಂದು ವರ್ಷದಿಂದ ನ್ಯೂಸ್ ಕಾರ್ಕಳ ಚಾನೆಲ್ನ ಮೂಲಕ ಪ್ರತಿ ವಾರ ಯೋಗ ಕಾರ್ಯಕ್ರಮವನ್ನು ವೀಕ್ಷಣೆ ಮಾಡ್ತಾ ಬಂದಿರುವಂತಹ ಎಲ್ಲ ವೀಕ್ಷಕ ಬಂಧುಗಳಿಗೆ ನಮಸ್ಕಾರ. ನೀವು ಎಲ್ಲರೂ ಯೋಗಿಗಳಾಗಿ ಉತ್ತಮ ಆರೋಗ್ಯವನ್ನು ಹೊಂದಿದ್ದೀರಿ ಅಂತ ಹೇಳಿ ನನ್ನ ಒಂದು ಅಪೇಕ್ಷೆ ಮತ್ತು ನಿರೀಕ್ಷೆ ಇದೆ. ದಯವಿಟ್ಟು ಇವತ್ತು ಯೋಗ ದಿನಾಚರಣೆಯ ಅಂಗವಾಗಿ ಯಾವುದೇ ಯೋಗಾಸನದ ಭಂಗಿಯನ್ನು ಮಾಡ್ತಾ ಇಲ್ಲ. ಇದು ಯೋಗಿಗಳ ಅಂತ ಹೇಳಿದ್ರೆ ಇಡೀ ಭಾರತ ದೇಶದ ಪ್ರಜೆಗಳ ಒಂದು ಸಂಭ್ರಮಿಸುವ ಹಬ್ಬವಾಗಿದೆ. ಹಾಗಾಗಿ ನಾವೆಲ್ಲರೂ ಸಹ ಆರೋಗ್ಯವಂತರಾಗಿ ಸಂಭ್ರಮಿಸುವಂಥವರಾಗಬೇಕು ನಾವು. ಹಾಗಾಗಿ ಇವತ್ತು ಕುಳಿತು ಕೆಲವೊಂದು ಮಾಡುವಂತಹ ಪ್ರಾಣಾಯಾಮ, ಮುಖ್ಯವಾಗಿ ನಾನು ಯಾವಾಗಲೂ ಯಾವುದೇ ಕಾರ್ಯಕ್ರಮವನ್ನು ಹಮ್ಮಿಕೊಂಡಾಗ ಮಾಡುವುದೇ ಏಜ್ಡ್ನವರಿಗೆ, ನಿವೃತ್ತರಾದವರಿಗೆ ಮತ್ತು ಸಣ್ಣ ಮಕ್ಕಳಿಗೆ ಮತ್ತು ಅಸೌಖ್ಯದಿಂದವರಿಗೆ ಹೆಚ್ಚು ನಾವು ಹೈಲೈಟ್ ಮಾಡ್ತಾ ಬರ್ತೇವೆ. ನಮ್ಮ ಪ್ರಾಣಾಯಾಮ ಆಗಲಿ, ಯೋಗ ಆಗಲಿ, ನಿದ್ರಾ ಆಗಲಿ, ಯಾವುದೇ ಆಸನಗಳಾಗಲಿ. ಸೊ ಹಾಗಾದರೆ ಇವತ್ತು ಈ ಇಮ್ಯುನಿಟಿ ಪವರ್ ಜಾಸ್ತಿ ಆಗಲಿಕ್ಕಾಗಿ ಈ ಯೋಗ ದಿನಾಚರಣೆಗೆ ಮತ್ತು ಇವತ್ತು ಒಂದು ದಿನಕ್ಕೆ ಮಾತ್ರ ಸೀಮಿತವಲ್ಲದೆ ನಿರಂತರವಾಗಿ ಮಾಡಿಕೊಳ್ಬೇಕಾದಂತಹ ಕೆಲವೊಂದು ಪ್ರಾಣಾಯಾಮದ ಕಡೆಗೆ ಗಮನವನ್ನಿಟ್ಟುಕೊಳ್ಳೋಣ. ಮುಖ್ಯವಾಗಿ ಎಲ್ರಿಗೂ ಈಗ ಪ್ರಾಣ ಬೇಕಾಗಿದೆ. ಸೊ ಇವತ್ತು ನಾವು ಹೊಸತಾದಂತಹ ಡಿಜಿಟಲ್ ಪ್ರಾಣಾಯಾಮ ಅಂತ ಹೇಳ್ತಾರೆ, ಇದಕ್ಕೆ ಸಾವಿತ್ರಿ ಪ್ರಾಣಾಯಾಮ ಅಂತ ಹೇಳ್ತಾರೆ. ಈ ಪ್ರಾಣಾಯಾಮವನ್ನು ಪ್ರಾಕ್ಟೀಸ್ ಮಾಡೋಣ. ನೇರವಾಗಿ ಕುಳಿತುಕೊಳ್ಳೋಣ, ಯಾವುದಾದರೂ ಧ್ಯಾನದ ಭಂಗಿಯಲ್ಲಿ ಕುಳಿತುಕೊಳ್ಳೋಣ. ಭೈರವಿ ಮುದ್ರೆಯಲ್ಲಿ ಕುಳಿತುಕೊಂಡಿದ್ದೇನೆ, ಕೇವಲ ಉಸಿರಾಟದ ಕಡೆಗೆ ಗಮನವನ್ನು ಕೊಡ್ತಾ ಇದ್ದೇನೆ. ಈಗ 6 ಕೌಂಟಿನಲ್ಲಿ ಉಸಿರನ್ನು ಇನ್ಹೇಲ್ ಮಾತ್ರ ಮಾಡಬೇಕು. ನೋಡಿ, ಎಕ್ಸೇಲ್ ಮಾಡುವಾಗ 3 ಕೌಂಟನ್ನು ಮಾತ್ರ ಹೊರಕ್ಕೆ ಬಿಡಬೇಕು. ಅಂದ್ರೆ 3 ಕೌಂಟಿನಷ್ಟು ಪ್ರಾಣವನ್ನು ಒಳಕ್ಕೆ ಅಡಗಿಸಿ ಇಟ್ಕೊಳ್ಬೇಕು. ನಾವು ಸಂಪತ್ತನ್ನು ಹೇಗೆ ಅಡಗಿಸಿ ಇಟ್ಕೊಳ್ತೇವೆ, ಹಾಗೆ ಪ್ರಾಣವನ್ನು ಎಲ್ಲ ನರ್ವ್ ಸಿಸ್ಟಮ್ಗಳಿಗೆ, ಎಂಡೋಕ್ರೈನ್ ಸಿಸ್ಟಮ್ಗಳಿಗೆ, ಎಲ್ಲ ಬಾಡಿಯ ಎಲ್ಲ ಆರ್ಗನ್ಸ್ಗಳಿಗೆ ನಾವು ಡೆಪಾಸಿಟ್ ಆಗಿ ಇಟ್ಕೊಳ್ಬೇಕಾಗುತ್ತೆ. ಒನ್ಸ್ ಅಗೇನ್, ಯಾರಿಗಾದರೂ 6 ಸಲ 12 ಸಲ ತಿಕ್ಕೊಳ್ಳಿಕ್ಕೆ ಕೆಪಾಸಿಟಿ ಇದ್ರೆ 12 ಇನ್ಹೇಲ್ ಮಾಡಬೇಕು, 6 ಮಾತ್ರ ಎಕ್ಸೇಲ್ ಮಾಡಬೇಕು. ಈಗ ನಾನು 6 ಇನ್ಹೇಲ್ ಮಾಡಿದ್ದು, 3 ಎಕ್ಸೇಲ್ ಮಾಡಿದ್ದು. ಈಗ ಮಗದೊಮ್ಮೆ 4 ಇನ್ಹೇಲ್, 2 ಎಕ್ಸೇಲ್. ನೋಡಿ, 4 ಬಾರಿ ಉಸಿರನ್ನು ಮಾತ್ರ ತೆಗೆದುಕೊಳ್ಬೇಕು. ಎಕ್ಸೇಲ್ 1, ಎಕ್ಸೇಲ್ 2, ಹೀಗೆ 2 ಒಳಕ್ಕೆ ಡಿಪಾಸಿಟ್ ಮಾಡಿದ್ದೇನೆ. ಈಗ ಮಗದೊಮ್ಮೆ ಸಾವಿತ್ರಿ ಪ್ರಾಣಾಯಾಮದ ಪ್ರಾಕ್ಟೀಸ್, ಇದಕ್ಕೆ ಡಿಜಿಟಲ್ ಪ್ರಾಣಾಯಾಮ ಅಂತ ಹೇಳ್ತೇವೆ. 2 ಉಸಿರನ್ನು ತಗೊಳ್ತೇವೆ, ಇಂಟೇಕ್ ಮಾಡ್ತೇವೆ, 1 ಮಾತ್ರ ಹೊರಕ್ಕೆ ಬಿಡ್ತೇವೆ. ನೋಡಿ, ಒಂದು ಉಸಿರನ್ನು ಮಾತ್ರ ಹೊರಕ್ಕೆ ಬಿಡಬೇಕು, 1 ಒಳಕ್ಕೆ ಇಟ್ಕೊಳ್ಬೇಕು. ಇನ್ನೊಮ್ಮೆ ಅದರ ಮುಂದುವರಿದ ಭಾಗ, 1 ಸಲ ಎಕ್ಸೇಲ್ ಇನ್ಹೇಲ್, ಸಾರಿ, 1 ಮಾತ್ರ ಅರ್ಧ ಮಾತ್ರ ಎಕ್ಸೇಲ್ ಆಗ್ಬೇಕು. ಅಂದ್ರೆ 1 ಬಾರಿ ಉಸಿರನ್ನು ತಗೊಳ್ಬೇಕು, ಪೂರ್ತಿ ಎಕ್ಸೇಲ್ ಮಾಡ್ಲಿಕ್ಕಿಲ್ಲ, ಹೊರಕ್ಕೆ ಹಾಕ್ಲಿಕ್ಕಿಲ್ಲ, ರೇಚಕ ಮಾಡ್ಲಿಕ್ಕಿಲ್ಲ, ಅರ್ಧ ಮಾತ್ರ ರೇಚಕ ಮಾಡ್ಲಿಕ್ಕೆ, ಅರ್ಧ ಉಸಿರನ್ನು ಒಳಕ್ಕೆ ಪ್ರಾಣವನ್ನು ಇಟ್ಕೊಳ್ಬೇಕು. ಹಾಗಾದ್ರೆ 1 ಬಾರಿ ಇನ್ಹೇಲ್ ಮಾಡೋಣ, ಅರ್ಧ ರೇಚಕ ಇಷ್ಟು. ಈಗ ಅರ್ಧ ಇನ್ಹೇಲ್ ಮಾಡಬೇಕು, ಅರ್ಧ ಉಸಿರನ್ನು, 1/4 ರೇಚಕ. ಹೀಗೆ ಉಸಿರನ್ನು ಸಂಖ್ಯೆಯನ್ನು ಇನ್ಹೇಲ್ ಒಳಗೆ ತೆಗೊಳ್ಳುವುದು ಜಾಸ್ತಿ, ಹೊರಕ್ಕೆ ಬಿಡುವುದನ್ನು ಕಮ್ಮಿ ಮಾಡುವುದಕ್ಕೆ ಸಾವಿತ್ರಿ ಪ್ರಾಣಾಯಾಮ ಅಂತ ಹೇಳ್ತೇವೆ. ಇದು ಬಹಳ ಪ್ರಮುಖವಾದಂತಹ ಪ್ರಾಣಾಯಾಮ. ಕೂತಲ್ಲಿ, ನಿಂತಲ್ಲಿ, ಪ್ರೆಗ್ನೆನ್ಸಿಯವರು ಮತ್ತೆ ಯಾರೂ ಸಹ ಈ ಪ್ರಾಣಾಯಾಮವನ್ನು ಮಾಡ್ಬೋದು. ಜರ್ನಿ ಮಾಡ್ತಾ ಹೋಗುವಾಗಲೂ ಈ ಪ್ರಾಣಾಯಾಮವನ್ನು ಮಾಡ್ಬೋದು. ಸೊ ಹಾಗಾಗಿ ಸಾವಿತ್ರಿ ಪ್ರಾಣಾಯಾಮವನ್ನು ಮಾಡಿ ಸಾವಿತ್ರಿ ಹೇಗೆ ಅವಳ ಗಂಡನನ್ನು ಉಳಿಸಿದ್ಲೋ, ಹಾಗೆ ನಾವು ನಮ್ಮ ಕಷ್ಟದಿಂದ ಪಾರಾಗೋಣ, ಮುಕ್ತಿವಂತರಾಗೋಣ, ಹೀಗೆ ಆರೋಗ್ಯವಂತರಾಗೋಣ ಅಂತೇಳಿ ಹಾರೈಸ್ತೇನೆ. ಇನ್ನೊಂದು ಪ್ರಾಣಾಯಾಮ ನಾವು ಮಾಡ್ತೇವೆ, ಭ್ರಾಮರಿ ಪ್ರಾಣಾಯಾಮ. ಈ ಕೈಯ ಬೆರಳನ್ನು ಈ ಕಿವಿಯ ಈ ಹತ್ತಿರ ಇರುವಂತಹ ಈ ಒಂದು ಭಾಗಕ್ಕೆ ಇಲ್ಲಿ ಹೀಗೆ ಒಳಕ್ಕೆ ಹಾಕ್ಕೊಳ್ತೇವೆ. ಆನಂತರ ಮಕಾರದ ಜೈಕಾರವನ್ನು ಮಾಡ್ತೇವೆ, ಕೈಗಳನ್ನು ನೇರ ಇಟ್ಕೊಂಡಿದ್ದೇವೆ.
ನಿಧಾನವಾಗಿ ಕೈಗಳನ್ನು ಬಿಡುತ್ತಾ ಕೇವಲ ತಲೆಯ ಒಳಗೆ ಮತ್ತು ಹೃದಯದ ಒಳಗೆ ಮತ್ತು ಉಭಯ ಭಾಗದಲ್ಲಿ ಆಗುವಂತಹ ಕಂಪನವನ್ನು ಗಮನಿಸಬೇಕು. ಇದಕ್ಕೆ ಭ್ರಾಮರಿ ಪ್ರಾಣಾಯಾಮ ಅಂತ ಹೇಳ್ತೇವೆ. ಜೇನು ಹೇಗೆ ಎಲ್ಲದಕ್ಕೆ ಉಪಯೋಗವೋ ಸಹಕಾರಿಯೋ ಪ್ರಾಮುಖ್ಯತೆಯನ್ನು ಕೊಡ್ತೇವೆಯೋ ಅಷ್ಟು ನಮ್ಮ ಬಾಡಿಯ ಎಲ್ಲ ವ್ಯವಸ್ಥೆಗಳು ಜೇನಿನ ಹಾಗೆ ಸುಮಧುರವಾಗ್ತದೆ. ನಮ್ಮ ಬಾಳು ಜೇನಿನ ಹಾಗೆ ಸುಮಧುರವಾಗಬೇಕು ಅಂತೇಳಿ ಈ ವಿಶ್ವ ಅಂತಾರಾಷ್ಟ್ರೀಯ ಯೋಗ ದಿನಾಚರಣೆಯ ಸಂದರ್ಭದಲ್ಲಿ ತಮಗೆಲ್ಲರಿಗೂ ಸಹ ಭಗವಂತನು ಒಳ್ಳೆಯ ಆರೋಗ್ಯ, ಭಾಗ್ಯ, ನೆಮ್ಮದಿ, ಶಾಂತಿ, ಕೀರ್ತಿಯನ್ನು ಕರುಣಿಸ್ತೀವಿ ಅಂತೇಳಿ ಪ್ರಾರ್ಥನೆಯನ್ನು ಮಾಡ್ತೇನೆ. ಅದರ ಜೊತೆಗೆ ಚೇರ್ನಲ್ಲಿ ಕೂತ್ಕೊಂಡು ಮಾಡುವಂಥ ಆಸನಗಳು ಯಾವುದು ಅಂತ ನೋಡೋಣ. ಚೇರಾಸನ, ಮುಖ್ಯವಾಗಿ ಆಯುಷ್ ಇಲಾಖೆಯವರು ನಿಂತು ಮಾಡುವ ಆಸನದಲ್ಲಿ ಒಂದು ಆಸನ ಪಾದಹಸ್ತಾಸನ ಕೊಟ್ಟಿದ್ದಾರೆ. ಯುವ ಜನಾಂಗದವರು ಮಾಡ್ಬೋದು, ಅಥವಾ ಪ್ರೆಗ್ನೆನ್ಸಿ ಇದ್ದವರಿಗೆ, ಅಥವಾ ಕೈಕಾಲು ಗಂಟು ನೋವಿದ್ದವರಿಗೆ, ಅನಾರೋಗ್ಯವಂತರಿಗೆ, ಅಥವಾ ಬೆಡ್ ರಿಡನ್ ಆದವರಿಗೆ ಆ ಎಲ್ಲ ಆಸನ ಮಾಡಲಿಕ್ಕೆ ಖಂಡಿತವಾಗಿಯೂ ಸಾಧ್ಯವಿಲ್ಲ. ಆಗ ಚೇರ್ನಲ್ಲಿ ನೀವು ಯಾವುದೇ ಬಟ್ಟೆಯಲ್ಲಿ ಕೂತಿರಲಿ, ಕಾಲಡಿಯಲ್ಲಿ ಮಾತ್ರ ಒಂದು ಮ್ಯಾಟ್ ಹಾಕ್ಕೊಂಡು ಚೇರ್ನಲ್ಲೇ ಕುಳಿತುಕೊಂಡು ಮಾಡುವಂತಹ ಆಸನ. ಎರಡೂ ಕೈಗಳನ್ನು ನಿಧಾನವಾಗಿ ಮೇಲಕ್ಕೆ ಇಳಿದುಕೊಂಡು ಉಸಿರನ್ನು ತೆಗೆದುಕೊಳ್ಳುತ್ತಾ ಕೈಗಳನ್ನು ಎರಡನ್ನು ಪಾದದ ಭಾಗಕ್ಕೆ ಈ ರೀತಿಯಲ್ಲಿ ತಾಗಿಸಿಕೊಳ್ಳುವಂತಹ, ಈ ರೀತಿಯಲ್ಲಿ ಹತ್ತಾರು ಬಾರಿ ಈ ರೀತಿಯಲ್ಲಿ ತಾಗಿಸಿಕೊಳ್ಳುವಂತಹ ಹೇಳುವಂತಹ ಕ್ರಿಯೆಯನ್ನು ಮಾಡುವುದರಿಂದ ನಮ್ಮ ರೆಸ್ಪಿರೇಟರಿ ಸಿಸ್ಟಮ್ ಸ್ಟ್ರಾಂಗ್ ಆಗ್ತದೆ, ಕಾರ್ಡಿಯೋವೆಸ್ಕ್ಯುಲರ್ ಸಿಸ್ಟಮ್ ಫ್ರೆಶ್ ಆಗ್ತದೆ, ರಿಫ್ರೆಶ್ ಆಗ್ತದೆ. ಹೀಗೆ ಪಾದಹಸ್ತಾಸನ ಒಂದು 10-20 ಬಾರಿ ಪ್ರಾಕ್ಟೀಸನ್ನು ಮಾಡಿ ನಿಧಾನವಾಗಿ ಕುಳಿತುಕೊಂಡಿದ್ದೇವೆ, ಎರಡೂ ಕೈಗಳು ಉಸಿರಿನ ಜೊತೆಗೆ ಮೇಲೆ, ನಿಧಾನವಾಗಿ ಉಸಿರನ್ನು ಬಿಡುತ್ತಾ ಕೆಳಕ್ಕೆ. ಅಬ್ಸರ್ವ್ ಯುವರ್ ಬ್ರೆತ್, ಸ್ಲೋಲಿ ಎಕ್ಸೇಲ್, ಸ್ಲೋಲಿ ಡೌನ್. ಈ ರೀತಿಯಲ್ಲಿ ನಾವು ಪಾದಹಸ್ತಾಸನವನ್ನು ಮಾಡಬಹುದು. ಆನಂತರ ಕುಳಿತಲ್ಲಿಯೇ ಮಾಡುವಂತಹ ಆಸನಗಳು, ಎರಡೂ ಕೈಗಳನ್ನು ದೂರಕ್ಕೆ ಇಟ್ಟುಕೊಂಡಿದ್ದೇವೆ, ನಿಧಾನವಾಗಿ ಲೆಫ್ಟ್ ಸೈಡ್ಗೆ ನೋಡ್ತೇವೆ, ನಿಧಾನವಾಗಿ ಸೆಂಟರ್, ನಿಧಾನವಾಗಿ ರೈಟ್ ಸೈಡ್ಗೆ. ಈ ರೀತಿ ಮಾಡುವಾಗ ಈ ಕುತ್ತಿಗೆಯ ಭಾಗ ಮಾತ್ರ ನೇರ ಇರಬೇಕು. ನೋಡ್ಕೊಳ್ಳಿ, ಎರಡೂ ಕೈಗಳು ಮುಂದೆ, ಎರಡೂ ಕೈಗಳು ವೈಡ್ ಆಗ್ತದೆ. ನಿಧಾನವಾಗಿ ಈ ರೀತಿಯಲ್ಲಿ ಎಡಕ್ಕೆ ಇರ್ತದೆ, ಬಲಕ್ಕೆ ಹೀಗೆ ಹೋಗ್ತದೆ. ಸ್ಲೋಲಿ ಪ್ರಾಕ್ಟೀಸ್ ಇದು, ಜಸ್ಟ್ ಈ ರೀತಿಯಲ್ಲಿ ಮಾಡ್ತಾ ಬರ್ತವೆ. ಈಗ ನಿಧಾನವಾಗಿ ಎರಡೂ ಕೈಗಳು ಎಡಬದಿಗೆ, ನಿಧಾನವಾಗಿ ನೇರ, ನಿಧಾನವಾಗಿ ಬಲಬದಿಗೆ. ಈ ರೀತಿಯಲ್ಲಿ ಎಕ್ಸಸೈಸನ್ನು ನಾವು ಮಾಡ್ಬೋದು. ಆನಂತರ ಎರಡೂ ಕೈಗಳನ್ನು ಭುಜದ ಮಟ್ಟಕ್ಕೆ ಇಟ್ಟುಕೊಂಡು ಈ ರೀತಿಯಲ್ಲಿ ಕ್ಲಾಕ್ ವೈಸ್ ಮತ್ತು ಆಂಟಿ ಕ್ಲಾಕ್ ವೈಸ್ ರೊಟೇಟ್ ಮಾಡುವಂಥದ್ದನ್ನು 10-20 ಬಾರಿ ಪ್ರಾಕ್ಟೀಸ್ ಮಾಡೋಣ. ಇದರಿಂದ ಆಮ್ಲಜನಕದ ಯಥೇಷ್ಟವಾದಂತಹ ಸಪ್ಲೈ ಆಗ್ತದೆ ಜನರಿಗೆ, ಅಂದರೆ ಎಲ್ರಿಗೂ ಸಹ ಆರೋಗ್ಯ ಭಾಗ್ಯ ಸಿಗ್ತದೆ. ಹೀಗೆ ಹಲವಾರು ಕಾರ್ಯಕ್ರಮಗಳನ್ನು, ಯೋಗಾಸನದ ಭಂಗಿಗಳನ್ನು ಆಯುಷ್ ಇಲಾಖೆ ಜನರಿಗೆ ಮಾಡಲಿಕ್ಕಾಗಿ ತಿಳಿಸಿಕೊಟ್ಟಿದೆ. ಇವತ್ತು ಸಿಂಪಲ್ ಆದಂತಹ ಈ ಸರಳ ಆಸನಗಳು ನಮ್ಮ ಜೀವನಕ್ಕೆ ಬಹಳ ಪ್ರಮುಖವಾಗಿದೆ ಅಂತ ಹೇಳ್ತಾ, ಎರಡೂ ಕೈಗಳನ್ನು ಮುಗಿದುಕೊಂಡು ನೇರವಾಗಿ ಕುಳಿತುಕೊಳ್ಳುತ್ತೆ, ಧ್ಯಾನಸ್ಥಿತಿಯಲ್ಲಿ ಕುಳಿತುಕೊಂಡು ನಾವು ಪ್ರಪಂಚದಲ್ಲಿ ಬಂದಿರುವಂತಹ, ಅದರಲ್ಲಿಯೂ ನಮ್ಮ ಭಾರತ ದೇಶವು ಕೊರೋನಾದಿಂದ ಮುಕ್ತವಾಗಲಿ, ಪ್ರಪಂಚದಲ್ಲಿ ಬಂದಿರುವಂತಹ ಕೊರೋನಾ ಮಹಾಮಾರಿ ದೂರವಾಗಲಿ ಅಂತೇಳಿ ಪ್ರಕೃತಿಯಲ್ಲಿ ನಮ್ಮ ಪ್ರಾರ್ಥನೆಯನ್ನು ಇಡೋಣ. ಶ್ರೀನ ಜೊತೆಗೆ ಪ್ರಾರ್ಥನೆಯನ್ನು ಮಾಡುತ್ತಾ, ಸರ್ವೇ ಭವಂತು ಸುಖಿನಃ, ಸರ್ವೇ ಸಂತು ನಿರಾಮಯ, ಸರ್ವೇ ಭದ್ರಾಣಿ ಪಶ್ಯಂತು, ಮಾ ಕಚಿತ್ ದುಃಖ ಭಾಗ್ವವೇತ್. ಓಂ ಶಾಂತಿ ಶಾಂತಿ ಶಾಂತಿಃ.